नमस्कार फ्रेंड्स आर्किड फैशन्स के स्वागत फ्रेंड्स इवतु इदु सारी टिश्यू अन्सुत्ते टिश्यू सारी कोट्टिद्दारे नंगे ई तर मेहंदी सारी मेहंदी कलर सारी गे सिल्वर विद ब्लैक दु मोटिव्स मत्ते ई तर बॉर्डर बंदिदे हा कलर तुंबा चेन्नागिदे सो इदक्के नानु निमगे हाकिद्दे पोस्ट माडिद्दे यूट्यूब अल्लि सो ई तर फ्लवर्स मादी नानी मेहंदी कलर को अदे ब्लैक सिल्वर सेरसदी याकंद्रे इल्लू पल्लूलू फ्लवर्स सो अदे कंबाइन इंतमकोड़ो इतमी इत ब्लैक विथ सिल्वर कॉम्बिनेशन सो ब्लैक सिल्वर दार हाकी नोड़ी ईर सिल्वर थ्रेड सिगुत्ते निम्गे अंगडीली इदना एरडु स्ट्रैंड्स तगोंडिदीनि इदु मत्ते ब्लैक नालक तगोंडिदीनि इदन्न नीवु अदरोळगे जोतेगे सेरिसिकोंडु वर्क माड्ता बरबेकागुत्ते सो इल्लि स्टार्टिंग ओंदु नाट हाकि लॉक माड्कोंडिदीनि लॉक माडिद मेले बरी सिंगल क्रोश हाकोंडिदीनि नालक अथवा ऐदु सिंगल क्रोश हाकोबहुदु हाकोंडु ಮತ್ತೆ ಇದಕ್ಕೆ ರಿಂಗ್ ತಗೊಳ್ಳೋದು ಹೇಳ್ಕೊಡ್ತೀನಿ ಸ್ಟಾರ್ಟಿಂಗ್ ಇದು ನಾನು ಎಲ್ಲೂ ಕುಚ್ಚಿಗೆ ಜಾಗ ಬಿಟ್ಟಿಲ್ಲ ಫ್ರೆಂಡ್ಸ್ ಇದಕ್ಕೆ ಅವರು ಕುಚ್ಚು ಬೇಡ ಅಂದಿದ್ರು ಸೋ ಹತ್ತತ್ರ ಹತ್ತತ್ರ ಬರೀ ಫೋರ್ ಸಿಂಗಲ್ ಕ್ರೋಶ ಫೈವ್ ಸಿಂಗಲ್ ಕ್ರೋಶ ಫೈವೂ ಇಲ್ಲ ಫೋರ್ ಫೋರೇ ಹಾಕ್ಕೊಂಡಿದ್ದೀನಿ ಸೋ ಹತ್ತತ್ರ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಾಣುತ್ತೆ ಇದು ಫ್ಲವರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ನೋಡಿ ಎರಡು ಹಾರೆರೆಳೆನೇ ಮಾಡ್ಕೊಂಡ್ರು ನಾನು ಈ ಮೆಹಂದಿ ಕಲರ್ದು ಕಲರು ಅರಳೆ ಕಂಪ್ಲೀಟ್ ಅದೇ ತಗೊಂಡಿದ್ದೀನಿ ಸಿಲ್ಕ್ ಸಿಲ್ಕ್ ಥ್ರೆಡ್ ಬಟ್ ವೆರಸ್ ಇದಕ್ಕೆ ಬ್ಲ್ಯಾಕ್ ಜೊತೆ ಸಿಲ್ವರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬ್ಲ್ಯಾಕ್ ನಾಲ್ಕು ತಗೊಂಡಿದ್ದೀನಿ ನಾಲ್ಕು ಎಳೆಗೆ ಎರಡು ಎಳೆ ಸಿಲ್ವರ್ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಕ್ಕೆ ಮಾಡಿ ಏನು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಸ್ವಲ್ಪ ಸೀರೆ ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇವಾಗ ಲಾಕ್ ಮಾಡಿ ನಾಲ್ಕು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ದಾರ ಸ್ವಲ್ಪ ಉದ್ದಕ್ಕೆ ಇದು ಮಾಡ್ಕೊಂಡು ಇಟ್ಕೊಂಡು ಈ ಥರ ಫ್ಲವರ್ ಬೀಡ್ ಹಾಕೋಬೋದು ಇಲ್ಲಾಂದರೆ ರೌಂಡ್ ಬೀಡ್ ಹಾಕೋಬೋದು ನೀವು ಒಳಗೆ ಸ್ವಲ್ಪ ನಮಗೆ ಗ್ಯಾಪ್ ಸಿಗೋ ಅಂಥದ್ದು ಬೀಡು ಒಳಗೆ ಹಾಕ್ಕೊಳ್ಳಿ ಬೀಡ್ ದೊಡ್ಡದಾಗ್ಬಿಟ್ರೆ ವರ್ಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ರಿಂಗ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಇದು ಥ್ರೂ ಆ್ಯಂಡ್ ಥ್ರೂ ಬರ್ತಾ ಇರಬೇಕು ರನ್ನಿಂಗಲ್ಲಿ ಇನ್ನೊಂದು ಕಲರು ರನ್ನಿಂಗಲ್ಲಿ ಸ್ಟಾರ್ಟಿಂಗಿಂದನೂ ಬರಬೇಕು ಸ್ಟಾರ್ಟಿಂಗ್ ಏನು ಮಾಡ್ಕೋಬೇಕು ಅಂದರೆ ಎರಡೂ ಕಲರ್ ಸೇರಿ ಒಂದು ನಾಟ್ ಹಾಕ್ಕೊಂಡು ನೀವು ಯಾವ ಕಲರ್ ಸ್ಟಾರ್ಟ್ ಮಾಡ್ತೀರೋ ಆ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಂಬನ್ನಿ ಇದು ನೋಡಿ ಆ ಕಲರಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಬನ್ನಿ ನಿಮಗೆ ಇವಾಗ ಸ್ಟಾರ್ಟ್ ಮಾಡಿರೋ ಕಲರ್ ಬಿಟ್ಟು ಇನ್ನೊಂದು ಕಲರ್ ಇರುತ್ತಲ್ಲ ಅದನ್ನು ನೀವು ಈ ಬ್ಯಾಸ್ಕೆಟ್ ವೈರ್ ಬ್ಯಾಸ್ಕೆಟ್ ಹಾಕ್ತಿದ್ವಿ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ಆ ಥರ ಇದು ರನ್ನಿಂಗಲ್ಲಿ ಇದು ಬರ್ತಾ ಇರಬೇಕು ನಮ್ಗೆ ಯಾವಾಗ ಬೇಕೋ ಅವಾಗ ಇದರಲ್ಲಿ ಹಾಕೋಬೇಕು ಇದು ಕೆಳಗೆ ಬಿಡಬೇಕು ಒಟ್ಟು ನಾವು ಯಾವುದು ವರ್ಕ್ ಮಾಡ್ತೀವೋ ಅದರ ಕೆಳಗೆ ಅದು ರನ್ನಿಂಗಲ್ಲಿ ಇರಬೇಕು ಆ ಕಲರು ನೋಡಿ ಈ ರಿಂಗ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೋಬೇಕು ಇಲ್ಲೂ ಹಾಕ್ಕೊಂಡಿಲ್ಲ ನಾನು ಸಾರಿ ಇಲ್ಲೂ ಹಾಕ್ಕೊಳ್ಳೋಣ ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ನಂತರ ಈ ಥರ ಉದ್ದ ಇಟ್ಕೊಳ್ಳಿ ದಾರನ ಹೋಲುಗಳು ಕರೆಕ್ಟಾಗಿ ಅಲೈನ್ ಮಾಡ್ಕೊಳ್ಳಿ ನೋಡಿ ಒಂದೇ ಸರಿ ಕ್ರೋಶಲ್ಲಿ ಅಷ್ಟು ಮೂರು ತಗೊಂಡು ಇಷ್ಟು ರಿಂಗಲ್ಲಿ ತಗೊಂಡು ಒಂದು ಲಾಕ್ ಮಾಡಿ ರಿಂಗನ್ನ ಅಲ್ಲಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಆಮೇಲೆ ಎರಡು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ
ನಿಮ್ಗೆ ಇನ್ ಕೇಸ್ ಇಲ್ಲಿ ಕುಚ್ಚು ಹಾಕಬೇಕು ಅನ್ನೋದೇನಾನು ಕಸ್ಟಮರ್ ಕೇಳಿ ನೆಸೆಸಿಟಿ ಬಂತು ಅಂದರೆ ಚೈನ್ ಹಾಕೋಬೋದು ನೀವು ನಾಲ್ಕು ಅಥವಾ ಐದು ಚೈನು ನಿಮ್ಮ ಸೀರೆಗೆ ಲೆಂತ್ ನೋಡಿಕೊಂಡು ನೀವು ಅದನ್ನು ನೋಡಿ ರನ್ನಿಂಗು ನೆನಪಲ್ಲಿರಬೇಕು ಒಂದು ಸರಿ ಹಾಕಿ ತೆಗೆದ್ರೆ ದಾರ ರಿಂಕಲ್ಸ್ ಬಂದ್ಬಿಡುತ್ತೆ ಇವಾಗ ನೋಡಿ ಇದು ಕೆಳಗೆ ಹಿಂಗೆ ಬರಬೇಕು ಬ್ಲ್ಯಾಕ್ ಅದ್ರ ಮೇಲೆ ಇಟ್ಕೊಂಡು ನೀವು ಈ ಥರ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕಿ ನೋಡಿ ಇದು ರನ್ನಿಂಗಲ್ಲಿ ಇರಲೇಬೇಕಿಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈಗ ಸೀರೆ ತಿರುಗಿಸ್ಕೊಳ್ಳೋಣ ನೋಡಿ ನಾನು ಈ ಥರ ತಿರುಗಿಸ್ಕೋತೀನಿ ನಿಮ್ಗೆ ಹೆಂಗೆ ಕಂಫರ್ಟೋ ಹಾಗೆ ತಿರುಗಿಸ್ಕೊಂಡು ವರ್ಕ್ ಮಾಡ್ತಾ ಬರ್ಬೋದು ಈ ಡಬಲ್ ಕಲರ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಈ ಥರ ರನ್ನಿಂಗಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು ರನ್ನಿಂಗಲ್ಲಿ ಇರಬೇಕು ಇನ್ನೊಂದು ಕಲರು ನೋಡಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಈ ಬ್ಲ್ಯಾಕು ಇಲ್ಲಿ ಇಲ್ಲಿ ಇರಲೇಬೇಕು ರನ್ನಿಂಗಲ್ಲಿ ಜೊತೆ ಜೊತೆಗೆ ಬರಬೇಕದು ಫಸ್ಟು ಗ್ರೀನಲ್ಲಿ ಶುರು ಮಾಡ್ಕೊಂಡಿದ್ದೀನಿ ನಾನು ಕಂಬ ಹಾಕ್ಕೊಳ್ಳಿ ಕಂಬ ಆದಮೇಲೆ ಮೂರು ಚೈನು ಮತ್ತು ವಾಪಸ್ಸು ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ ತಿರ್ಗಾನು ಇನ್ನೂ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ಎಲ್ಲವೂ ಎರಡೆರಡು ಡಬಲ್ ಕ್ರೋಶ ಬರಬೇಕು ಆಮೇಲೆ ಈ ಥರ ತ್ರೀ ಚೈನು ಒಂದು ಪಿಕಟ್ ಮಾಡ್ಕೋಬೇಕು ಎರಡು ಕಲರಲ್ಲೂ ಈಗ ನೋಡಿ ಎರಡು ಕಲರ್ ಆಯಿತು ಈಗ ಇದನ್ನು ಬಿಟ್ಬಿಟ್ಟು ಈ ಕಲರ್ ತೊಗೊಳ್ಳೋಣ ಈ ಕಲರ್ ತೊಗೊಂಡಾಗ ಒಂದು ಚೈನ್ ಹಾಕ್ಕೋಬೇಕು ಹಿಂಗೆ ಆಮೇಲೆ ಗ್ರೀನ್ನ ಎಳೆದ್ರೆ ಟೈಟ್ ಆಗುತ್ತೆ ತಿರ್ಗಾನು ಗ್ರೀನು ರನ್ನಿಂಗಲ್ಲಿ ಇರಬೇಕು ಬ್ಲ್ಯಾಕಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು ಸೇಮ್ ಬ್ಲ್ಯಾಕಲ್ಲು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋದು ಮತ್ತು ಮೂರು ಚೈನ್ ಹಾಕ್ಕೊಂಡು ಹಿಂದಕ್ಕೆ ಬಂದು ಮೂರು ಚೈನ್ ಹಾಕ್ಕೊಂಡು ಹಿಂದಕ್ಕೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ ಈ ಥರ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ರನ್ನಿಂಗು ಅದು ಬರ್ತಾ ಇದೆಯಾ ಅಂತ ಒಂದೊಂದು ಸರಿ ನೋಡ್ತಾ ಇರಿ ಯಾಕಂದರೆ ಅದು ಬಿಟ್ಟೋದ್ರೆ ನೆಕ್ಸ್ಟು ನೀವು ಡಿಸೈನ್ ಮಾಡೋಕ್ಕೆ ಬರೋದಿಲ್ಲ ಅಲ್ಲಿ ಈ ಥರ ಬ್ಲ್ಯಾಕ್ ಆದಮೇಲೆ ಬ್ಲ್ಯಾಕ್ ಬಿಟ್ಬಿಟ್ಟು ತಿರ್ಗಾನು ಗ್ರೀನ್ ತಗೊಳ್ಳಿ ಸೊ ಈ ಥರ ನೀವು ಇಲ್ಲಿ ಫೈವ್ ಟೈಮ್ಸ್ ಬರಬೇಕು ಮತ್ತು ಇಲ್ಲಿ ಫೈವ್ ಟೈಮ್ಸ್ ಬರಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಈ ಕಡೆಯಿಂದ ಫೈವ್ ಸೀರೆ ತಿರುಗಿಸ್ಕೊಂಡು ಸೊ ಇಲ್ಲಿ ಇವಾಗ ಗ್ರೀನ್ ತೊಗೊಳ್ಳೋಣ ಸೇಮ್ ಪ್ರೊಸೀಜರು ಬ್ಲ್ಯಾಕ್ ಒಳಗೆ ಗ್ರೀನ್ ಒಂದು ಚೈನ್ ಹಿಂಗೆ ತೊಗೊಂಡು ಈ ಥರ ಗ್ರೀನ್ ತೊಗೊಂಡು ಮತ್ತು ಗ್ರೀನಲ್ಲಿ ನೋಡಿ ಬ್ಲ್ಯಾಕ್ ಹೇಳಿದ್ರೆ ಟೈಟ್ ಆಗುತ್ತೆ ಬ್ಲ್ಯಾಕು ರನ್ನಿಂಗಲ್ಲಿ ಇಟ್ಕೊಂಡು ಗ್ರೀನಲ್ಲಿ ವರ್ಕ್ ಮಾಡ್ತಾ ಬರಬೇಕು ಸೊ ಇದೇ ಥರ ಹಾಫ್ ರಿಂಗು ಫಿನಿಶ್ ಮಾಡೋಣ ಇದು ನೋಡಿ ಈ ಥರ ಹಾಫ್ ರಿಂಗ್ ಕಂಪ್ಲೀಟ್ ಆದಮೇಲೆ ನೋಡಿ ಹೀಗೆ ಇಟ್ಕೊಂಡು ಇದನ್ನು ಸೀರೆನ ಈ ಥರ ತಿರುಗಿಸ್ಕೊಳ್ಳೋಣ ನೋಡಿ ಹಿಂಗೆ ತೊಗೋಬೇಕಾಗತ್ತೆ ದಾರನ ಇದು ಗ್ರೀನ್ ಕರೆಕ್ಟಾಗೇ ಇರುತ್ತೆ ಬ್ಲ್ಯಾಕ್ ಮಾತ್ರ ಸ್ವಲ್ಪ ಕಡೆಗೆ ಇದು ಮಾಡ್ಕೋಬೇಕು ನೋಡಿ
ಎರಡನ್ನು ದಾರನ್ನು ಈ ಕಡೆಗೆ ಹಾಕೊಳ್ಳಿ ಈಗ ಗ್ರೀನ್ ಅಲ್ಲಿ ಎಂಡ್ ಮಾಡಿದೀವಿ ಸೋ ಗ್ರೀನ್ ಬಿಟ್ಟುಬಿಟ್ಟು ಬ್ಲ್ಯಾಕ್ ತಗೊಂಡು ನೋಡಿ ಈ ತರ ಬ್ಲ್ಯಾಕ್ ತಗೊಂಡು ಯಾವಾಗಲೂ ರನ್ನಿಂಗ್ ಕೆಳಗಿರಬೇಕು ದಾರ ನೀವು ವರ್ಕ್ ಮಾಡೋ ದಾರ ಮೇಲಿರಬೇಕು ತರ ತಗೊಂಡು ನೋಡಿ ಇದನ್ನ ಟೈಟ್ ಮಾಡ್ಕೊಂಡು ತಿರ್ಗಾನೋ ಅದೇ ತರ ವರ್ಕ್ ಮಾಡ್ತಾ ಹೋಗೋಣ ಹಾಫ್ ರಿಂಗ್ ಆಗಿದೆ ಸೋ ಆ ದಾರ ಬಿಟ್ಟು ಇನ್ನು ನೆಕ್ಸ್ಟ್ ಹಾಫ್ ಗೆ ಈ ತರ ಫಿಲ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಒಂದು ಗಮನದಲ್ಲಿರಲಿ ರಿಂಗ್ ಒಂದೊಂದು ಸರಿ ನಾವು ಹಾರ್ಡ್ ಆಗಿ ಕಂಬ ಹಾಕೊಳ್ಳೋವಾಗ ಮುರಿಯೋ ಚಾನ್ಸಸ್ ಇರುತ್ತೆ ಸೋ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ಈ ತರ ಇನ್ನ ಐದು ಹಾಕಿ ಕಂಪ್ಲೀಟ್ ಮಾಡೋಣ ಪೂರ್ತಿ ಫ್ಲವರ್ ಕಂಪ್ಲೀಟ್ ಆಗುತ್ತೆ ಇದು ನೋಡಿ 8 9 ಹಾಕಿದೀನಿ ಈಗ ಲಾಸ್ಟ್ ಬ್ಲ್ಯಾಕ್ ಅಲ್ಲಿ ಎಂಡ್ ಆಗುತ್ತೆ ಸ್ಟಾರ್ಟಿಂಗ್ ಗ್ರೀನ್ ತಗೊಂಡಿರೋದ್ರಿಂದ ಲಾಸ್ಟ್ ಅಲ್ಲಿ ಬ್ಲ್ಯಾಕ್ ಎಂಡ್ ಆಗುತ್ತೆ ಅದು ಗಮನದಲ್ಲಿ ಇರಬೇಕು ನೀವು ಯಾವುದು ಸ್ಟಾರ್ಟ್ ಮಾಡಿರ್ತೀರ ಕಲರ್ ಅದಕ್ಕೆ ಆಪೋಸಿಟ್ ಕಲರ್ ಲಾಸ್ಟ್ ಅಲ್ಲಿ ಎಂಡ್ ಆಗುತ್ತೆ ಮೂರು ಚೈನ್ ಹಾಕಿ ಪಿಕಾಟ್ ಮತ್ತೆ ನೋಡಿ ಆ ದಾರ ಅದಕ್ಕೆ ಮೇಲೆ ಹಾಕೋಬೇಕಾಗತ್ತೆ ನೀವು ಮೂರು ಚೈನ ಮತ್ತೆ ಒಂದು ಹಿಂದೆ ಬಂದು ಲಾಕ್ ಮಾಡ್ಕೊಂಡ್ರೆ ಒಂದು ಪಿಕಾಟ್ ಆಗುತ್ತೆ ಇವಾಗ ಎಂಡ್ ಆಯಿತು ಸೊ ಇಲ್ಲಿ ಗ್ರೀನ್ ತೊಗೊಳ್ಳೋಣ ತಿರ್ಗಾನು ಯಾಕಂದರೆ ನಮಗೆ ಇಲ್ಲಿ ರನ್ನಿಂಗು ಗ್ರೀನ್ ಬರಬೇಕಾಗತ್ತೆ ಸೊ ಗ್ರೀನ್ ತೊಗೊಂಡು ಒಂದು ಇಲ್ಲಿಗೆ ಲಾಕ್ ಮಾಡೋಣ ಫಸ್ಟ್ ಚೈನ್ ಇರುತ್ತಲ್ಲ ಲೀಫ್ದು ಅದಕ್ಕೆ ಒಂದು ಲಾಕ್ ಮಾಡಿ ನೋಡಿ ಇದು ರನ್ನಿಂಗಲ್ಲೇ ಇರಬೇಕು ಹಿಂಗೆ ಟೈಟ್ ಮಾಡಿಕೊಂಡು ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಮತ್ತೆ ಅದೇ ಥರ ಸಿಂಗಲ್ ಕ್ರೋಷ ನಿಮಗೆ ಇವಾಗ ಕುಚ್ಚಿಗೆ ಜಾಗ ಬೇಕು ಅಂದರೆ ನೀವು ಅದು ಚೈನ್ ಹಾಕ್ಕೋಬೋದು ಇಲ್ಲಿ ಚೈನ್ ಹಾಕ್ಕೊಂಡು ಇನ್ನೊಂದು ಫ್ಲವರ್ ಸ್ಟಾರ್ಟ್ ಮಾಡ್ಬೋದು ನೋಡಿ ಇದು ರನ್ನಿಂಗ್ ಅಲ್ಲೇ ಇರಬೇಕು ಹಿಂಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಇದೇ ಥರ ಎರಡು ನಾಲ್ಕು ಅಥವಾ ಐದು ನಿಮ್ಮ ಸೀರೆ ಡಿಸ್ಟೆನ್ಸ್ ನೋಡಿಕೊಂಡು ಕರೆಕ್ಟಾಗಿ ಎಂಡ್ ಆಗೋ ಹಾಗೆ ಸಿಂಗಲ್ ಕ್ರೋಷಸ್ ಹಾಕ್ಕೊಳ್ಳಿ ಸೊ ಇಲ್ಲಿಗೆ ಒಂದು ಫ್ಲವರ್ ಬರುತ್ತೆ ಈಗ ಎರಡು ಚೈನ್ ಹಾಕಿ ಎಲ್ಲಿಗೆ ಬರ್ತಾಳೆ ನೋಡ್ಕೊಂಡು ಲಾಕ್ ಮಾಡಿ ಒಂದು ರಿಂಗ್ ಹಾಕಿ ಫ್ಲವರು ಎಂಡ್ ಮಾಡೋಣ ಸೊ ಈ ಥರ ಫಿನಿಷ್ ಮಾಡ್ಕೋಬೇಕಾಗತ್ತೆ ನೀವಿಲ್ಲಿ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೇನು ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ಸ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಇದಕ್ಕೆ ತುಂಬ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಡಿಲೇ ಆಯಿತು ಅನಿಸುತ್ತೆ ನಾನು ಪೋಸ್ಟ್ ಮಾಡಿದ ತಕ್ಷಣ ಹಾಕೋಕ್ಕಾಗಲಿಲ್ಲ ಏನೋ ಕೆಲಸ ಆಗೋಯ್ತು ಸ್ವಲ್ಪ ಲೇಟ್ ಆಗೋಯ್ತು ಸಾರಿ ಅದಕ್ಕೆ ಆಮೇಲೆ ಟ್ಯಾಟಿಂಗ್ದು ನಾನು ತಿರ್ಗಾನು ಕ್ಲಾಸಸ್ ಮಾಡೋದು ನಿಮಗೆ ಅನೌನ್ಸ್ ಮಾಡ್ತೀನಿ ಅದನ್ನು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಲ್ಲಿ ಇಲ್ಲ ಫೇಸ್ಬುಕ್ಕಲ್ಲೆಲ್ಲ ಮಾಡ್ತೀನಿ ನಾನು ನೋಡಿ ಇವಾಗ ಈ ಥರ ಇಯರಿಂಗ್ಸ್ ಎಲ್ಲ ಮಾಡಬೇಕಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಬರುತ್ತೆ ಇನ್ನೂ ಡಿಫ್ರೆಂಟ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಅಡ್ವಾನ್ಸು ಇಂಟರ್ಮೀಡಿಯೇಟ್ ಇದಕ್ಕೆ ಅಂತ ಬರುತ್ತೆ ಕೋರ್ಸು ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ನಾನು ಮಾಡ್ತೀನಿ ಅನ್ನೋದು ದಯವಿಟ್ಟು ಎಲ್ಲರೂ ಕಲ್ತ್ಕೊಳ್ಳಿ ಎಲ್ಲರೂ ಮಾಡಿ ಚೆನ್ನಾಗಿರುತ್ತೆ ಟ್ಯಾಟಿಂಗು ಸೊ ಬಾಯ್ ಫ್ರೆಂಡ್ಸ್ ಬೇಸಿಕ್ ಕಲೀರಿ ಬರ್ದಿರೋರು ಬೇಸಿಕ್ ಕಲ್ತ ಮೇಲೆ ಇಂಥದ್ದೆಲ್ಲ ಮಾಡಬಹುದು
ಫಸ್ಟ್ ಬೇಸಿಕ್ ನಾಟ್ಸ್ ಬರಬೇಕು ಕ್ಲಿಯರ್ ಆಗಿ ಸೋ ಎಂಡ್ ಮಾಡ್ತೀನಿ ಅಲ್ಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್